ಸರ್ ಕಡೆಯಿಂದ ಕಾಲ್ ಮಾಡಿಸ್ತಾ ಇದ್ದೀವಿ. ಯಾರಿಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಆಗಿದ್ರೂ ಆದರೂ ಕನೆಕ್ಟ್ ಆಗ್ಬೋದು, ಅಥವಾ ಶರಣ್ಯ ಶೆಟ್ಟಿ ಅವ್ರಿಗೂ ಕನೆಕ್ಟ್ ಆಗ್ಬೋದು, ಸಾಧು ಕೋಕಿಲ್ ಅವ್ರಿಗೆ ಕನೆಕ್ಟ್ ಆಗ್ಬೋದು, ಶಶಿಕುಮಾರ್ ಅವ್ರಿಗೆ ಕನೆಕ್ಟ್ ಆಗ್ಬೋದು. ಯಾರಿಗೆ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ, ಕಾಲ್ ಮಾಡ್ತವ್ರೆ ನೋಡೋಣ. ಲೌಡ್ ಸ್ಪೀಕರ್ ಹಾಕಿ. ಹಾಂ, ಯಾರಿಗೆ ಮಾಡಿದ್ದೀರಾ? ಸಾಧು ಸರ್ಗೆ. ಹಾಂ, ಗಣೇಶ್ ಸರ್ ಹೇಳಿದ್ರು ನೋಡಪ್ಪ, ಹೀರೋಗ್ ಬಿಟ್ಬಿಟ್ಟು ಅಕ್ಕಪಕ್ಕ ಯಾರು ನಿಂತ್ಕೊಂತಾರೋ ಎಲ್ಲರಿಗೂ ಇಟ್ಬಿಡು ಅಂತ ಹೇಳಿ. ಸಾಧು ಕೋಕಿಲ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ನಾವು ಹೇಳಕ್ಕೂ ಏನಿಲ್ಲ, ನಮ್ಮ ಹತ್ರ ತೆಗಿತಾರೆ ಸರ್. ಅದು ಫೋನ್ ಪೇ ವರ್ಕ್ ಆಗ್ತಿದೆ ಏನೋ ಹಂಗಾಗತ್ತಾ? ಇದ್ಯಾರು ಸರ್ ಇದು? ಇದು ನಮ್ಮ ಮೋಟ್ಗೌಡ ಅಂತ. ಮೋಟ್ಗೌಡ ಪಾಪ ಟೆನ್ಷನ್ ಆಗ್ಬಿಟ್ಟು. ನಿಜ 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 ಸರ್. ಇವಾಗ ಲೈಕ್ 15ನೇ ತಾರೀಕಿಗೆ ಏನು ಸ್ಪೆಷಲ್ ಹೇಳಿ ಸರ್? ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಅದಕ್ಕಿಂತ ಇನ್ನೊಂದು ಸ್ಪೆಷಲ್ ಇದೆ. ಯಾರು ನಮ್ಮ ಮರಿತಾರ ಸರ್ ಅದು ಅಲ್ವಾ? ಒಂದು ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ದು ಚಾಕ್ಲೇಟ್ ಸಿಗುತ್ತೆ ಅಂತ. ಹೌದು. ಆಮೇಲೆ ಬೆಳೀತಾ ಬೆಳೀತಾ ಗೊತ್ತಾಗಿದ್ದು ನಾವು ಸ್ವತಂತ್ರವಾಗಿದ್ದೀವಿ ಅಂತ. ಹ್ಞೂ ಹ್ಞೂ ನಿಜ ನಿಜ. ಆಮೇಲೆ ಗೊತ್ತಾಗಿದ್ದು ವಾಕ್ ಸ್ವತಂತ್ರ ಇದೆ, ಏನು ಬೇಕಾದ್ರೂ ಮಾತಾಡ್ಬೋದು ಅಂತ. ಅದು ಮಾತ್ರ ವೆರಿ ವೆರಿ ಟ್ರೂ. ಯಾಕಂದರೆ ಇವಾಗ 15ನೇ ತಾರೀಕಿಗೆ ಅಂತಂದರೆ ರಜೆ, ಆಲ್ಮೋಸ್ಟ್ ಆಲ್ ITBT ಕಂಪ್ನಿಗಳೆಲ್ಲ ರಜೆ, ಸ್ಕೂಲ್ಗಳು ಐ ಥಿಂಕ್ ಒಂದು 10 ಗಂಟೆಯಿಂದ 12 ಗಂಟೆವರೆಗೂ ಮ್ಯಾಕ್ಸಿಮಮ್ ಓಪನ್ ಇರುತ್ತೆ. ಆವತ್ತೇ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ 15ನೇ ತಾರೀಕಿಗೆ ಒಂದು ಸ್ವತಂತ್ರ ದಿನಾಚರಣೆ, ಎರಡನೇದ್ದು ನಿಮ್ಮ ಚಿತ್ರ ಬಿಡುಗಡೆ ಆಗ್ತದೆ. ಸೊ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಏನು ಹೇಳ್ತೀರಾ? ಸರ್ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಈ ಸಿನಿಮಾ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಸರ್. ಒಂದೊಳ್ಳೆ ಕಾಂಬಿನೇಷನ್ ಇರುವಂಥ ಸಿನಿಮಾ. ನೀವು ಡೈರೆಕ್ಟರ್ ಹಿಂದಿನ ಸಿನಿಮಾ ನೋಡೋದಕ್ಕೂ ಈ ಸಿನಿಮಾ ನೋಡೋದಕ್ಕೂ ಅಚ್ಚಕಜಾಂತರ ವ್ಯತ್ಯಾಸ ಇರುತ್ತೆ. ಏನಾದ್ರು ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಅಲ್ವಾ, ಅವ್ರ ಕತೆ ಏನು ಮಾಡ್ತಾರೆ ಅದ್ರ ಮೇಲ್ಗಡೆ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಬಟ್ ಆ ಸಿನಿಮಾ ಮಾಡಿರೋ ಡೈರೆಕ್ಟರ್ ಇದು ಅಂತ ಅನ್ಬೇಕು ಸರ್ ನೀವು ಆ ಥರದ ಸಿನಿಮಾ. ಇವಾಗ ಒಂದು ಮೊನ್ನೆ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ರಿ, ಡೈರೆಕ್ಟರ್ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾ ಇದೆ ಬಂದು ಆ್ಯಕ್ಟ್ ಮಾಡಿ ಅಂತ ಹೇಳಿದಾಗ ನೀವು ಅಂದ್ರಿ ಡೈರೆಕ್ಟರ್ ನಮ್ಮ ಬಾಯಲ್ಲಿ ಬೂಟ್ ಇಡ್ತಾರೆ ಅನ್ಕೊಂಡಿದ್ದೆ, ಸ್ವೀಟ್ ಇಟ್ರು ಅಂತ. ಸೊ ಆ ಸ್ವೀಟ್ ಬಗ್ಗೆ ಹೇಳಿ, ಏನೆಲ್ಲ ಸ್ವೀಟ್ ಸಿಗ್ತಲ್ಲಿ ಅಂತ. ದಿನ ಸ್ವೀಟೇ ಸರ್, ಅದನ್ನು ಜಾಮೂನ್ ತೋರಿಸೋರು, ಅದನ್ನು ಮೈಸೂರು ಪಾಕ್ ತರಿಸೋರು ಸರ್. ನಮ್ದೇನು ಅಂದರೆ ಈಗ ದಂಡುಪಾಳ್ಯ ಅಂದ ತಕ್ಷಣ ಅವರು ಬಾಯಿಗೆ ಬೂಟ್ ಇಕ್ಕಿರೋದು ಹಿಂಗಿರೋದೇ ನಮ್ಗೆ ಕಾಣಿಸಿರೋದು ನಮಗೆ. ದಂಡುಪಾಳ್ಯ ಡೈರೆಕ್ಟರ್ ಅಂದ ತಕ್ಷಣ ಓ ಬಾಯಿಗೆ ಬೂಟ್ ಇಕ್ತಾರೆ ಗುರಿ ಇವರು ಅಂತ ನಾನು ಗಣೇಶ್ ಸರ್ ಹೆಂಗೆ ಸರ್ ಇದು ಅಂದೆ. ಗಣೇಶ್ ಸರ್ ಹೇಳಿದ್ರು ನೋಡಪ್ಪ, ಹೀರೋಗ್ ಬಿಟ್ಬಿಟ್ಟು ಅಕ್ಕಪಕ್ಕ ಯಾರು ನಿಂತ್ಕೊಂತಾರೋ ಎಲ್ಲರಿಗೂ ಇಟ್ಬಿಡು ಅಂತ ಹೇಳಿ. ಸರ್ ನೋಡಿದ್ರೆ ಇಟ್ಸ್ ವೆರಿ ಸ್ವೀಟ್ ಪರ್ಸನ್. ಓಕೆ, ಸುಮಾರು ವಿಚಾರ ತಿಳ್ಕೊಂಡಿದ್ದಾರೆ, ಸುಮಾರು ಗೊತ್ತು ಅವ್ರಿಗೆ. ಆಮೇಲೆ ಸಿನಿಮಾ ಲ್ಯಾಂಗ್ವೇಜ್ ಗೊತ್ತು ಅವ್ರಿಗೆ. ಸಿನಿಮಾಗೊಂದು ಲ್ಯಾಂಗ್ವೇಜ್ ಇರುತ್ತೆ ಸರ್, ಹೆಂಗೆ ನಮಗೊಂದು ಲ್ಯಾಂಗ್ವೇಜ್ ಇದೆಯೋ ಸಿನಿಮಾಗೊಂದು ಲ್ಯಾಂಗ್ವೇಜ್ ಇದೆ. ಓಕೆ, ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ. ಅದೇ ನಿಮ್ಗೆ ಉದಾಹರಣೆ ಸಿಕ್ಕಿರುತ್ತಲ್ಲ ಬೇರೆ ಬೇರೆ ಸಿನಿಮಾಗಳು ಹಿಟ್ ಆದಾಗ ಸಿನಿಮಾ ಅಂತ, ಆ ಥರ ಲ್ಯಾಂಗ್ವೇಜ್ ಗೊತ್ತು ಅವ್ರಿಗೆ. ಈ ಜಾಗಕ್ಕೆ ಇವ್ರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತು, ಈ ಥರ ಕಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತು, ಇವ್ರು ಈ ಥರ ಡೈಲಾಗ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತು. ಯಾವ ಪಾತ್ರ ಏನು ಅಂತ ಕೇಳಲ್ಲ, ಗಣೇಶ್ ಸರ್ ಸಿನಿಮಾ ಅಂದ ತಕ್ಷಣ ಜೈ ಹೋಗಿ ಸುಮ್ಮನೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾರದು ಅಷ್ಟೇ. ಹೌದಾ? ಅಷ್ಟೇ. ಸ್ಟೋರಿನೂ ಕೇಳಲ್ಲ, ಏನು ಕೇಳಲ್ಲ ಸರ್, ಕೇಳೋಕ್ಕೆ ಮನ್ಸು ಬರಲ್ಲ. ಎಲ್ಲ ಸಿನಿಮಾ ಚೆನ್ನಾಗಿರುತ್ತಲ್ಲ ಸರ್ ಅವ್ರದ್ದು, ಇನ್ನೇನು ಕೇಳಲಿ ನಾನು. ನಿಜ ನಿಜ. ಒಂದು ಲಾಸ್ಟ್ 2 ಮಂತ್ಸಲ್ಲಿ ಐ ಥಿಂಕ್ 1.5 ಮಂತಲ್ಲಿ 3 ಸಾಂಗ್ಗಳು ರಿಲೀಸ್ ಆಗಿದೆ. ಮ್ಯಾರೇಜ್ ಇಸ್ ಫಿಕ್ಸ್, ಚಿನ್ನಮ್ಮ ಚಿನ್ನಮ್ಮ, ಅದಾದಮೇಲೆ ದ್ವಾಪರ. ದ್ವಾಪರ ಸರ್, ದ್ವಾಪರ ಅಂತೂ ಧೂಳು ಎಬ್ಬಿಸ್ಬಿಟ್ಟೈತೆ. ಚಿನ್ನಮ್ಮ ಚಿನ್ನಮ್ಮ ಅಂತೂ ಲೈಕ್ ಲವರ್ಸ್ಗೆ ಅವ್ರಿಗೆಲ್ಲರಿಗೂ ಮುದ್ದು ಮಾಡೋಕ್ಕೆ ಒಂದು ಹಾಡು ಸಿಕ್ಕಿದೆ. ನೀವು ಮ್ಯಾರೇಜ್ ಇಸ್ ಫಿಕ್ಸ್ ವಿಷುವಲ್ ನೋಡಲಿ, ಆಮೇಲೆ ಅದು ಫಿಕ್ಸ್ ಆಗ್ಬಿಡುತ್ತೆ. ಹಂಗಂತೀರಾ? ಹೌದು. ಪಪ್ಪ ಪಪ್ಪ ಪಪ್ಪ, ನೀವು ವಿಷುವಲ್ ನೋಡ್ಬೇಕು, ಅದು ರಾಜಸುಂದರ ಮಾಡಿರೋದು ಕೊರಿಯೋಗ್ರಾಫರು. ನಾವು ಅವತ್ತೇ ನಮ್ಮ ಸರ್ ನಮ್ಮ ಸಿನಿಮಾ ಶೂಟಿಂಗ್ ಎಲ್ಲಿಂದ ನಮ್ದೇ ರೀ ಮಾಡ್ತಾರದು ಅಂತಂದ್ರು ಸಾಂಗಲ್ಲಿ. ನೋಡಿ, ನಾವಿದ್ದೀವಿ ಗೊತ್ತಾಗತ್ತಾ? ಗೊತ್ತಾಗೋದೇ ಇಲ್ಲ. ಹಂಗಿದೆ ಸರ್ ಅದು, ಅಷ್ಟು ಸೆಟ್ಟು, ಅಷ್ಟು ಜನ ಆರ್ಟಿಸ್ಟ್ಗಳು, ಅಷ್ಟು ಜನ ಡ್ಯಾನ್ಸರ್ಸು, ಏನು ನೋಡೋ ಕಣ್ಣು ಹಬ್ಬ ನಮಗೆ. ಸರ್, ಇವಾಗ ಕೃಷ್ಣಂ ಪ್ರಣಯ ಸಖಿ ಅಂತಂದರೆ ನಾವು ಗಣೇಶ್ ಅವ್ರನ್ನ ಲೈಕ್ ಒಂದು ಹುಡುಗಿ ಕೈ ಕೊಟ್ಟಿರೋದು, ಕೊನೆಗೆ ಅದೇ ಹುಡುಗಿನ ಮದುವೆ ಆಗೋದು, ಈ ಥರದ ವಿಷಯಗಳಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ ಸಿನಿಮಾಗಳಲ್ಲಿ, ಸರಿನಾ? ಕೃಷ್ಣಂ ಪ್ರಣಯ ಸಖಿ ಎಷ್ಟು ಡಿಫರ್ ಅಂದರೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ? ತುಂಬ ಡಿಫ್ರೆಂಟ್ ಆಗಿರುತ್ತೆ ಸರ್. ಈಗ ನೋಡಿ, ಹೆಸರಲ್ಲೇನಿದೆ ಕೃಷ್ಣಂಗೆ ಯಾರು ಸಖಿ ಅಂತ. ಹೌದು, ಅಷ್ಟೇ. ಯಾರಿರ್ಬೋದು, ಅದೇ ಸಿನಿಮಾ ಅವ್ರಿಗೆ ಯಾರು ಫಿಕ್ಸ್ ಆಗ್ಬೋದು. ನನಗೇನು ಅನ್ಸುತ್ತೆ ಸರ್, ಆ ಮನಸ್ಸು ಎಷ್ಟು ತಲೆ ಕೆಟ್ಟಿರ್ಬೋದು ಅಲ್ವಾ, ಹೆಂಗಾಗಿರ್ಬೋದು, ಯಾರು ಮದುವೆ ಆಗಲಿ, ಯಾರನ್ನ ಇಷ್ಟಪಡಲಿ ಅಂತ.
ತುಂಬಾ ಕಷ್ಟ ಸರ್ ಇದು. ಇಲ್ಲ, ಗಿರಿಯಣ್ಣ ಅಂತಂದ್ರೆ ನಮಗೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಾವು ಉಗ್ರಮಲ್ಲೂ ನೋಡಿದ್ವಿ ಗಿರಿಯಣ್ಣ, ಅದಾದ್ಮೇಲೆ ಹಲವು ಪಾತ್ರಗಳನ್ನು ನಾವು ನೋಡಿದ್ವಿ. ಸೊ ಈ ಕೃಷ್ಣಂ ಪ್ರಣಯ ಸಖಿ ಅಂತ ಬಂದಾಗ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಸಾಧು ಕೋಕಿಲ್ ಅವರು ಇದ್ರೆ ನಮಗಂತೂ ಮಜ್ಜ ಅಂದ್ರೆ ಮಜಾನೇ. ಸೊ ಈ ಪಾತ್ರದ ಬಗ್ಗೆ ಏನಾದ್ರು ಹೇಳದಾದ್ರೆ ಎಕ್ಸ್ಕ್ಲೂಸಿವ್ ಆಗಿ. ಎಕ್ಸ್ಕ್ಲೂಸಿವ್ ಅಂತೇನಿಲ್ಲ, ನಾನು ಹೇಳಿದ್ನಲ್ಲ ಈ ಗಣೇಶ್ ಸರ್, ಸಾಧು ಕೋಕಿಲ ಸರ್, ಆಮೇಲೆ ರಂಗನರಗ ಅವರೆಲ್ಲ ಇದ್ರೆ ಜಾಮೂನ್ ಐಸ್ ಕ್ರೀಮ್ ಇದ್ದಂಗೆ ಸರ್ ಅವರು ಕಾಂಬಿನೇಷನ್, ನಾವು ತಿಂತಾ ಇರ್ಬೇಕಷ್ಟೇ ನಾವು. ಓಕೆ, ನಮ್ದು ಆಸ್ ಎನ್ ಆರ್ಟಿಸ್ಟ್ ನಾನು ಆಕ್ಚುಲಿ ಆಕ್ಟ್ ಮಾಡದೆ ಮರ್ತಿರ್ತೀನಿ, ನಾನು ಮೂರು ಜನ ನೋಡ್ತೀನಿ, ಹಿಂಗೆ ನೋಡ್ತಾ ಇರ್ತೀನಿ ನಾನು. ಏನು ಯಾ ಹಿಂಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಹಿಂಗೆ ನೋಡಿ ಹಿಂಗೆ ಹಿಂಗೆ ಅವ್ರಿರ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಯಾರು ಅಂತ. ನಾವೇನು ಮಾಡ್ತೀವಿ ಅಂತಲೇ ಗೊತ್ತಿರಲ್ಲ, ಅವ್ರ ಜೊತೆ ನಾವು ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ ಆ್ಯಕ್ಟಿಂಗು. ಸಾಧು ಕೋಕಿಲ್ ಅವ್ರ ಬಗ್ಗೆ ಜಮ್ ಆಫ್ ಎ ಪರ್ಸನ್ ಬಿಡಿ, ಅವ್ರ ಬಗ್ಗೆ ಎಲ್ಲ ನಾವು ಹೇಳೋಕ್ಕೂ ಏನಿಲ್ಲ ನಮ್ಮ ಹತ್ರ. ಸರ್ ಅವ್ರು ಬರ್ತಾರೆ ಸುಮ್ಮನೆ, ಏನವ ಏನವ ರೆಡಿ ಹಾಂ ರೆಡಿ ಟಕ 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 ಅಂತ ಮಾಡೋಗ್ಬಿಡ್ತಾರೆ. ಓಕೆ, ಅಯ್ಯೋ ಏನ ಬೆಳಿಗ್ಗೆ ಅಂತ ಸಾಯ್ತಾ ಇದ್ದೀವಿ, ಏಪಮ್ಮನ ಟಕ್ಕ ಮುಗಿಸೋಗ್ಬಿಟ್ನಲ್ಲ ಅಂತ. ಅಷ್ಟು ಕ್ವಿಕ್ಕಾಗಿ ಮಾಡ್ತಾರೆ ಸರ್, ಅಷ್ಟು ಕ್ವಿಕ್ಕು, ಒಂಥರ ಪಾದರಸ ಇದ್ದಂಗೆ ಅವರು. ನಿಜ ಅಂದರೆ ಇದರಲ್ಲೊಂದು ಸೀನ್ ಆಯಿತು ಏನು ಅಂದರೆ, ಗಣೇಶ್ ಸರ್ ಕೇಳಿದ್ರು ನಿಮ್ಮ ಹೀರೋಯಿನ್ನ ಮಾತಾಡ್ಸಿದ್ಯಾ ಫಸ್ಟ್ ಹೀರೋಯಿನ್ ಅವರು ಮಲಯಾಳಂ, ಸೊ ನಾನು ಯಾಕೆ ಸರ್ ಮಾತಾಡಿಸ್ಲಿ ಸುಮ್ಮನೆ ಸುಮ್ಮನೆ ಹೋಗಿ, ಅವರು ಮಲಯಾಳಂಯಿಂದ ಬಂದಿರಪ್ಪಿ ಅವ್ರನ್ನೆಲ್ಲ ಮಾತಾಡ್ಸ್ಬೇಕು ನಾವು, ಹೇಗಿದ್ರು ಅಂತ ಕೇಳಬೇಕು, ಕಂಫರ್ಟೇಬಲ್ ಮಾಡ್ಬೇಕು ಅವ್ರು, ನಮ್ಮ ಭಾಷೆ ಗೊತ್ತಿರಲ್ಲ. ಇಲ್ಲ ಸರ್ ಏಯ್ ಬಾಯ್ ಕರ್ಕೊಂಡೋಗ್ಬಿಟ್ಟು ಅವ್ರು ಹೇಳಿದ್ರು ನೋಡು, ಇವರು ಗಿರೀಶ್ ಅಂತ ಫೇಮಸ್ ಆರ್ಟಿಸ್ಟು, ಒಳ್ಳೆ ಕಾಮಿಡಿಯನ್ನು, ನಿಮ್ಗೆ ಅಣ್ಣ ಇದ್ದಂಗೆ ಅಂದರು. ಸರಿ, ಯಾಕೆ ಸರ್ ಅಣ್ಣ ಅಂದ್ಬಿಟ್ರಿ ನೀವು? ಅಯ್ಯೋ ಅಣ್ಣ ಅಂದ್ಬಿಟ್ಟವ್ರಾ? ಓಕೆ, ಅವ್ರು ಕಂಫರ್ಟಬಲ್ ಆಗಿರ್ಬಾರ್ದೇನ ಅವರು, ಅದಕ್ಕೆ ಅಣ್ಣ ಅಂದಿನ. ಅಯ್ಯೋ ಅಣ್ಣ ಅಂದ್ಬಿಟ್ರೆ ಆಯ್ತು. ಓಕೆ, ಒಂದು 2 ತಿಂಗಳಾದ್ಮೇಲೆ ಶರಣ ಶೆಟ್ಟಿ ಅವ್ರು ಬಂದರು ಕಾಂಬಿನೇಷನ್. ಇವರು ಗೊತ್ತಲ್ಲ ಹೀರೋಯಿನ್ ಗೊತ್ತು ಸರ್, ನಾನೇ ಹೋಗಿ ನಾನೇ ಮಾತಾಡಿಸಿ ನಾನೇ ಕಾಮಿಡಿಯನ್ ಅಂತ ಹೇಳಿ ನಿಮ್ಗೆ ಅಣ್ಣ ಇದ್ದಂಗೆ ಅಂದ್ಬಿಟ್ಟೆ. ಲೇ ಅವ್ರು ನಮ್ಮೋರ್ಕೊಂಡು ಅವ್ರಿಗೆ ಯಾಕೋ ಅಣ್ಣ ಅಂತ ಕಮಿಟ್ ಆದೀನಿ ಸರ್ ಕಡೆಯಿಂದ. ಏ ಹೀರಪ್ಪ, ಕಾಲ್ ಮಾಡಿಸ್ತಾ ಇದ್ದೀವಿ, ಯಾರಿಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆಗಿದ್ರು ಆದರೂ ಕನೆಕ್ಟ್ ಆಗ್ಬೋದು, ಅಥವಾ ನಮ್ಮ ಶರಣ್ಯ ಶೆಟ್ಟಿ ಅವ್ರಿಗೂ ಕನೆಕ್ಟ್ ಆಗ್ಬೋದು, ಸಾಧು ಕೋಕಿಲ್ ಅವ್ರಿಗೆ ಕನೆಕ್ಟ್ ಆಗ್ಬೋದು, ಶಶಿಕುಮಾರ್ ಅವ್ರಿಗೆ ಕನೆಕ್ಟ್ ಆಗ್ಬೋದು, ಯಾರಿಗೆ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಕಾಲ್ ಮಾಡ್ತವ್ರೆ ನೋಡೋಣ. ಲೌಡ್ ಸ್ಪೀಕರ್ ಹಾಕಿ. ಹಾಂ, ಯಾರಿಗೆ ಮಾಡಿದ್ದೀರಾ? ಸಾಧು ಸರ್ಗೆ. ಹಾಂ, ಅದೇ ಇದು ಶೂಟಿಂಗ್ ಟೈಮ್ ಬಿಜಿ ಆಗ್ಬಿಟ್ಟಿರ್ತಾರಲ್ಲ. ಇಲ್ಲ, ಇದನ್ನ ಕೇಳಕ್ ಮಾಡ್ದೆ ನೀನು, ಪಾಪ ನೋಡಿದ ತಕ್ಷಣ ಏನೋ ವಿಷಯ ಇರುತ್ತೆ ಅಂತ ತೆಗಿತಾರೆ ಸರ್. ಅದು ಫೋನ್ ಪೇ ವರ್ಕ್ ಆಗ್ತದೆ? ಲೇ ಏನೋ ಹಂಗಾಗತ್ತಾ? ಹಂಗಾಗ್ಲಿ ಬಿಡಿ, ಮಜಾ ಇರುತ್ತೆ ನಮಗೆ, ತೊಂದರೆ ಕೊಡೋದು ಬೇಡ ಯಾರು. ಕೊನೆಯದಾಗಿ ಕೃಷ್ಣಂ ಪ್ರಣಯ ಸಖಿ 15 ತಾರೀಕು ರಿಲೀಸ್ ಆಗ್ತಾ ಇದೆ. ಜೋಕ್ಸ್ ಅಪಾರ್ಟ್, ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕೃಷ್ಣಂ ಪ್ರಣಯ ಸಖಿ ಇದೆ ಆಗಸ್ಟ್ 15 ತಾರೀಕು ರಿಲೀಸ್, ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಮನ ಮುಟ್ಟುವಂತಹ ಕೌಟುಂಬಿಕ ಚಿತ್ರ ಇದು, ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ. 15 ತಾರೀಕು ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲಿ ಬನ್ನಿ, ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ, ನಮ್ಮನ್ನು ಹರಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್. ಹೌದು, ಇದೇ ಆಗಸ್ಟ್ 15 ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಾಯಕ ನಟನಾಗಿ ನಟಿಸಿರುವಂಥ ಚಿತ್ರ ಕೃಷ್ಣಂ ಪ್ರಣಯ ಸಖಿ. ಸೊ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ನ ನೋಡಬೇಕು, ಅದಾದಮೇಲೆ ಕನ್ನಡ ಚಿತ್ರಗಳನ್ನು ದಯವಿಟ್ಟು ಲೈಕ್ ಮನೆಯಿಂದ ಅಲ್ಲ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಬೇಕು, ಕನ್ನಡ ಚಿತ್ರಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದು ನೋಡ್ತಾ ಇದ್ರೆ ಆಲ್ ದ ಬೆಸ್ಟ್, ನಿಮ್ಮ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.